ಈ ಲಾಲಿ ಹಾಡುವಿಂದಾಗ ನೀವು ಕೊನೆಯದಾಗ ಮಾಡಿದಂಥ ಸಿನಿಮಾ ವಿರಾಟ್ ಅಲ್ಲಿ ತನಕ ಅದೊಂದು ಜರ್ನಿ ಇದೆಲ್ಲ ಸರ್ ಯಾಕಂದ್ರೆ ಒಬ್ಬ ನಟನಾಗ ಬಂದ್ರು ಆಗಿ ಬಂದ್ರು ಸೂಪರ್ ಸ್ಟಾರ್ ಆಗಿ ನಿಂತ್ಕೊಂಡ ಅದು ಸೊ ಅಲ್ಲೆಲ್ಲೂ ಕೂಡ ಬದಲಾಗಿ ಇವಾಗ ದರ್ಶನ್ ಅವರು ಸರ್ ನಾನು ಹೇಳ್ತೇನೆ ಸರ್ ನನ್ನ ನಾಲ್ಕು ಸಿಗ್ನಲ್ ಎಲ್ಲೂ ಬದಲಾಗೇ ಇಲ್ಲ ಸರ್ ಅವರು ಬದಲಾಗೆ ಇಲ್ಲ ಅಂದ್ರೆ ಸ್ಟಾರ್ ಗಿರಿ ಹೋಗ್ತಾ ಇದ್ದೀವಿ ನಾನು ನಮ್ಮ ಹತ್ರ ಈಗ ನಾನಲ್ಲ ನಿಮ್ಗೆ ಶ್ರೀಧರ್ ಹತ್ರ ಕೇಳಿ ಅವರು ಒಬ್ಬ ದೊಡ್ಡ ಡೈರೆಕ್ಟ್ರೆ ಅವರು ನಾನು ನಮ್ಮ ಮೂರು ಸಿನಿಮಾ ಮಾಡಿದ ಮೂರನ್ನ ಮೂರು ಸಿನಿಮಾ ಮಾಡಿದ್ದಾರೆ ಒಂದು ದಿವಸ ಸರ್ ನಮ್ಮನ್ನು ಯಾವತ್ತು ಎದುರುಗಡೆ ಅವ್ರು ಹಿಂದೆ ಹಿಂದೆ ನಾವು ಇಲ್ದೇ ಟೈಮಲ್ಲಿ ಏನು ಮಾಡಿದ್ರು ನಮಗೆ ಗೊತ್ತಿಲ್ಲ ನಮ್ಮ ಸೆಟ್ಟಲ್ಲಾಗಲಿ ನಮ್ಮ ಮುಂದೆ ಆಗಲಿ ಒಂದು ದಿವಸ ಒಂದು ಏಕದಾಗಲಿ ಒಂದು ರಗಡಾಗಿ ನಮ್ಮ ಮಕಾನ್ ನೋಡೋದಾಗಲಿ ಒಂದು ಲುಕ್ ಕೊಡೋದಾಗಲಿ ಆ ಥರ ಮಾಡಿಲ್ಲ ಸರ್ ಆಮೇಲೆ ಯಾವುದೋ ಹುಡುಗರು ಹೊಡೆಯೋದು ಬೈಯೋದು ಆ ಥರ ನಮ್ಮ ಸೆಟ್ಗಳಲ್ಲಿ ಇವತ್ತವರೆಗೂ ಮಾಡಿಲ್ಲ ಸರ್ ಆಚೆ ಹುಡುಗರು ಮಾಡಿದ್ದಾರೆ ಅಂತ ಕೇಳಿದ್ವಿ ಇದು ಮಾಡಿದ್ವಿ ನಮ್ಮ ಸೆಟ್ಟಲ್ಲಿ ಆಚೆ ಆ ಹುಡುಗರು ಮಾಡಿದ್ರು ಆಮೇಲೆ ನಮ್ಮ ಸ ನನ್ನೇನಂದ್ರೆ ನನ್ನ ಸಿನಿಮಾದಲ್ಲೆಲ್ಲ ರೆಗ್ಯುಲರ್ ಟ್ರೂಪ್ ಇರೋದು ನಂದು ಮ್ಯಾನ್ ಇರ್ಬೋದು ಡ್ಯಾನ್ಸ್ ಮಾಸ್ಟ್ ಇರ್ಬೋದು ಫೈಟ್ ಮಾಸ್ಟ್ ಇರ್ಬೋದು ಪ್ರೊಡಕ್ಷನ್ ಅವ್ರು ಇರ್ಬೋದು ಇವರೆಲ್ಲ ನಮ್ಗೆ ರೆಗ್ಯುಲಾಗಿರೋ ಇವೆಲ್ಲ ನಮ್ಮ ರೆಗ್ಯುಲರ್ ಹುಡುಗರೆ ಎಲ್ಲರೂ ಒಂಥರ ಕ್ಲೋಸ್ ಆಗಿ ನಾವು ಏನಂದರೆ ನಾವು ಶೂಟಿಂಗ್ ಮಾಡೋವ್ರಿಗೆ ಅಷ್ಟೇ ಆಮೇಲೆ ಸಾಯಂಕಾಲ ಎಲ್ಲ ಜಾಲಿಯಾಗಿ ಔಟ್ಡೋರ್ ಗಿಡೋರ್ ಅಂದರೆ ಒಟ್ಟೊಟ್ಟಿಗೆ ಸೇರ್ತಾಯಿದ್ದೆ ಒಟ್ಟೊಟ್ಟಿಗೆ ಪಾರ್ಟಿ ಮಾಡ್ಕೊಂಡು ಹಂಗೆ ಇರ್ತಾಯಿದ್ದೆ ಯಾವತ್ತೂ ಅವರು ಒಂದು ದಿವ್ಸ ಇದು ಮಾಡಿಲ್ಲ ಆ ಮುಂಚೆ ಆಮೇಲೆ ನಾವೇ ಎಷ್ಟೋ ಜನಕ್ಕೆ ಏನೇನೋ ಪ್ರಾಬ್ಲಮ್ಸ್ ಇದ್ದಾಗ ಸಾರ್ ಅವರು ಚೂರು ಪ್ರಾಬ್ಲಮ್ ಆಗಿ ಈಗ ನಿಮ್ಗೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ಕೇಳಿ ನಾವು ಮಂಗಳೂರಲ್ಲಿ ಶೂಟ್ ಮಾಡ್ತಾ ಇದ್ದೆವು ಮಂಗಳೂರು ಶೂಟ್ ಮಾಡ್ತಿರ್ಬೇಕಂದ್ರೆ ಆ ಬೀಚ್ ಹತ್ತಿರ ಒಂದು ಸಾಂಗ್ ತೆಗೀತಾ ಇದೆ ಆರು ಅಡಿ ಮೂರು ಅಡಿ ವೈರಮುಡಿ ಅಂತ ಅಲ್ಲಿ ಸಾಂಗ್ ತೆಗಿರ್ತಿರ್ಬೋದು ಅಲ್ಲೂ ಒಂದು ಕ್ಯಾರೆಕ್ಟರ್ ಬ್ಯಾಗ್ರೌಂಡಲ್ಲಿ ಒಂದು ಇದ್ರ ಪಕ್ಕದಲ್ಲಿ ಮುಳುಗ್ಬಿಟ್ಟಿತ್ತು ಒಂದು ಕ್ಯಾರೆಕ್ಟ್ರು ನಾನು ಹೋಗಿ ನೋಡಿದೆ ಅವ್ನು ನೋಡ್ದಾನೆ ನಮ್ಮ ಬೆಂಗಳೂರು ಅವನು ಸೌಂಡ್ ಇಂಜಿನಿಯರ್ ಆಗಿದ್ದ ಅವ ಸೊ ಮುತ್ತು ನಾನು ಮರ್ಬಿಡಿ ಮುತ್ತುನೇ ಇರಬೇಕು ಸೊ ಅವನು ಫುಲ್ಲು ಕೊಲಾಪ್ಸ್ ಆಗ್ಬಿಟ್ಟು ಕುಡ್ದು ಏನೋ ಆಗ್ಬಿಟ್ಟು ಅವ್ನು ಎಲ್ಲ ಆಗ್ಬಿಟ್ಟು ಅಲ್ಲೋಗಿದ್ದ ಯಾಕೆ ಹಿಂಗಿದೆ ನಂಗೆ ಏನೋ ಪ್ರಾಬ್ಲಮ್ ಇದ್ದ ಐದು ನಿಮಿಷಕ್ಕೆ ಆವಾಗ ಸರ್ ಈ ಥರ ಅವನು ಹಳೆಯ ಟೆಕ್ನಿಷಿಯನ್ಸ್ ಇವನು ಈ ಥರ ಪ್ರಾಬ್ಲಮ್ ಆಗಿಬಿಟ್ಟಿದೆ ಇಲ್ಲಿ ಏನೋ ಇದ್ದಾನೆ ಒಂದು ಸ್ವಲ್ಪ ಫೈನಾನ್ಷಿಯಲ್ ಹೆಲ್ಪ್ ಮಾಡಬೇಕು ಏನು ಮಾಡಬೇಕು ಗುರುಗಳೇ ಅವಾಗ ರಮೇಶ್ ಭಟ್ ಎಲ್ಲರೂ ಸೇರಿ ಒಂದು ಇವರು ಒಂದು ಅಮೌಂಟ್ ಕೊಟ್ಟರು ಎಲ್ಲ ತೊಗೊಂಡು ಅವ್ನು ಕೊಟ್ಟೆ ಆವಾಗ ಆನ್ ದ ಸ್ಪಾಟಲ್ಲಿ ಸರ್ ಈ ಥರ ನಾನು ತುಂಬ ಅವ್ರ ಹತ್ರ ಮಾಡಿಸಿದ್ದೀನಿ ಸರ್ ಅವ್ರಿಗೇನೋ ಒಂದು ಎಲ್ಪ್ ಆಗಬೇಕು ಮಾಡಿ ಸರ್ ಇವ್ರಿಗೆ ಆಗಬೇಕು ಹೇಳೋದು ಕಳಿಸಿ ಕೊಡ್ಲೆ ಕೊಟ್ಟು ಕೊಡ್ತೀನಿ ಅಂತ ನೀವು ಏನು ಬೇಡ ನಾನು ವಿರಾಟ್ದೆ ಹೇಳಿದ್ದೀನಿ ವಿರಾಟ್ ಸಿನಿಮಾ ನಿಂತೋಯಿತು ಫಸ್ಟು ಒರಿಜಿನಲ್ ಪ್ರೊಡ್ಯೂಸರ್ ಒಬ್ಬರು ಹೈದ್ರಾಬಾದ್ ಅವರಿದ್ದರು ಸೊ ಅವ್ರಿಗೆ ನಾನು ಉದಯ ಟಿ ವಿಯಿಂದ ದುಡ್ಡು ಕೊಡಿಸಿದ್ದೆ ರಂಗ ಇದು ಉದಯ ರಂಗಾಯಿಂದ ದುಡ್ಡು ಕೊಡಿಸು ಅದೆಲ್ಲ ಕೊಡಿಸು ಅವರು ಅಪ್ಸ್ಕ್ಯಾಂಡಿಂಗ್ ಆಗ್ಬಿಟ್ರು ಅವ್ರು ಏನೋ ಪ್ರಾಬ್ಲಮ್ ಹೊರಟೋಗ್ಬಿಟ್ರು ಸೊ ಆಮೇಲೆ ಸಿನ್ಮಾ ನಿಂತೋಯ್ತು ಒಂದುವರೆ ವರ್ಷ ಆಗೋಯ್ತು ನಂಗೆ ಟೆನ್ಷನ್ ಆಗಿಬಿಡ್ತು ಏನಪ್ಪ ಈ ಸಿನ್ಮಾ ನಿಂತೋಗಿದ್ದೆ ಹೆಂಗೆ ಮಾಡೋದು ಇಷ್ಟು ದೊಡ್ಡ ಸಿನಿಮಾ ಹಿಂಗೆ ಅಷ್ಟೊಂದೆಲ್ಲ ಮಾಡಿಬಿಟ್ಟಿದ್ದೀನಿ ಒಳ್ಳೆ ಇದೆ ಅಂದ್ಬಿಟ್ಟು ನಾನೇನು ಮಾಡಿದೆ ನನ್ನ ಫ್ರೆಂಡ್ ಗಾಂಧಿನಗರದಲ್ಲಿ ಪಾರಿಜಾತ ಮಧು ಅಂತಿದ್ದಾರೆ ಅವರು ಮತ್ತು ನಮ್ಮ ಮೈಸ್ ವೆಂಕಟೇಶ್ ಅಂತಿದ್ದಾರೆ ಅವರಿಬ್ಬರು ನನ್ನ ತಮ್ಮ ಅವ್ರ ಹತ್ರ ಹೋಗಿ ಕೇಳಿದೆ ಹಿಂಗೆ ಹಿಂಗೆ ಆಗ್ಬಿಟ್ಟಿದೆ ಒಂದು ಐವತ್ತು ಲಕ್ಷ ಬೇಕು ಆ ಸಿನಿಮಾ ಏನಿದೆ ನಾನು ಪ್ರೊಡ್ಯೂಸರ್ ಹತ್ರ ಅದೇನು ಬರ್ಸ್ಕೊಡ್ತೀನಿ ಏ ಆಯಿತು ಪರವಾಗಿಲ್ಲ ಕೊಡ್ತೀನಿ ಅಂತ ಅವರಿಬ್ಬರು ಸೇರಿ ದುಡ್ಡು ಕೊಟ್ಟರು ಅದನ್ನು ಆಮೇಲೆ ಇದ್ದ ಡಾಕ್ಯುಮೆಂಟ್ಸ್ ಬೇರೆ ಕೊಟ್ಟರು ನಾನೇನು ಮಾಡಿದೆ ದರ್ಶನ್ ಸಾರ್ ಹತ್ರ ತೊಗೊಂಡೋಗ್ಬಿಟ್ಟು ಅವ್ರಿಗೆ ಒಂದು ಅಮೌಂಟ್ ಕೊಡಬೇಕಾಯ್ತು ಅಮೌಂಟು ಒಂದು ಚೆಕ್ಕು ಅಂದರೆ ಈಗ ಒಂದು ಇವತ್ತು ಕ್ಯಾಶು ಒಂದು ಚೆಕ್ಕು ಎಲ್ಲ ತೊಗೊಂಡೋಗ್ಬಿಟ್ಟು ಸರ್ ಹಿಂಗೆ ಹಿಂಗೆ ಆಗಿದೆ ನೀವು ಯಾವತ್ತು ಡೇಟ್ ಕೊಡ್ತೀವಿ ಏನು ಅಂತಂದರು ಅವರು ಆಯಿತು ಕೂತ್ಕೊಳ್ಳಿ ಅಂದರು ವಿಜಯ ಅಂದರು ಕಾಫಿ ತಂಗ್ ಕೊಟ್ಟರು ಎಲ್ಲ ಕುಡ್ದು ಪ್ರೊಡ್ಯೂಸರು ಎಲ್ಲ ಕೂತ್ಕೊಂಡ್ರು ಗುರುಳೆ ದುಡ್ಡು ಯಾರು ಪ್ರೊಡ್ಯೂಸರ್ ಕೊಟ್ಟರೆ ಅಂದರು ಇಲ್ಲ ಸರ್ ಯಾಕಂದರೆ ಅವ್ರ ಹತ್ರ ನಾವು ಸುಳ್ಳು ಹೇಳೋಕ್ಕೆ ಯಾಕಂದ್ರೆ ಆ ಮನುಷ್ಯ ನಾವು ಹೋಗೋಕೆ ಮುಂಚೆ ಎಲ್ಲ ಎಂಕ್ವೈರಿ ಮಾಡಿಬಿಡ್ಸ್ಬಿಟ್ಟಿರ್ತಾರೆ ನೀಟಾಗಿ ಎಂಕ್ವೈರಿ ಮಾಡಿಸ್ಬಿಟ್ಟಿರ್ತಾರೆ ಇಲ್ಲ ಸರ್ ಅಂತೆ ಸಾಲ ಬಡ್ಡಿ ತಂದೆ ಸರ್ ಹಿಂಗೆ ಹಿಂಗೆ ಐಡಿಯಾ ಹಿಂಗೆ ಅಂದ್ಕೊಂಡಿದ್ದೀನಿ ಏನು ಗುರುಗಳೇ ನಿಮ್ಗೆ ಬುದ್ಧಿ ಇಲ್ವಾ ನಿಮಗೆ ನೀವೇನು ಮನೆ ಸ್ವಂತ ಮನೆ ಇದೆಯಾ ನಿಮ್ಮದು ನಿಮಗೂ ಒಬ್ಬ ಮಗಳು ಮಗ ಇರುತ್ತಾರೆ ಅವ್ರನ್ನ ಓದಿಸ್ಬೇಕು ಇದು ಮಾಡಬೇಕು ನೀವು ಮಾಡಬೇಕು ಸಿನಿಮಾ ನಿಂತೋಗಲ್ಲ ಗುರುಗಳೇ ಒಂದು ಎರಡು ತಿಂಗಳು ಇಲ್ಲೊಂದು ಆರು ತಿಂಗಳು ಮುಂದಕ್ಕೆ ಹೋಗುತ್ತೆ ಅಷ್ಟೇ ಅದನ್ನು ಏನು ಪ್ರೊಸೀಜರ್ ನೀವಾಗ ತಂದಿದ್ದು ನೀವಾಗ ಸಾಲ ತಂದುಬಿಡ್ತೀನಿ ಅಂತೀರಾ ಸಿನ್ಮಾ ಮುಗಿದೋಗ್ಬಿಡುತ್ತಾ ಮುಗಿಯೋಲ್ಲ ಇವತ್ತಿನ ಇದಕ್ಕೆ ಬಜೆಟ್ ಜಾಸ್ತಿ ಆಗುತ್ತೆ ಮತ್ತೆ ಸಾಲ ಜಾಸ್ತಿ ಆಗುತ್ತೆ ಅದನ್ನೇ ಒಂದು ಪ್ರಾಪರ್ ಪ್ರೊಡ್ಯೂಸರ್ ಹುಡುಕಿ ಮಾಡೋಣ ಸ್ವಲ್ಪ ಸುಮ್ಮನೆ ಇದ್ಬಿಡಿ ಅಂತ ಹಂಗೆ ವಿಜಯ್ ಅಂತ ಕರೆದ್ರು ಹಂಗೆ ಬ್ಯಾಗ್ ಸರ್ ಇಪ್ಪ ಇಲ್ಲಿ ಕ್ಯಾಶು ಆ ಚೆಕ್ ಹಂಗೆ ಕೊಟ್ಬಿಟ್ಟು ಗುರುಗಳೇ ಹೋಗಿ ಕೊಟ್ಬಿಟ್ಟು ನನಗೆ ಫೋನ್ ಮಾಡಿಸ್ಬೇಕು ಅಂತ ಅದೇ ಥರಕ್ಕೆ ಹೋಗಿ ಕೊಟ್ಟೆ ಅವ್ರ ಕಡೆಯಿಂದ ಫೋನ್ ಮಾಡಿದ್ದೆ ಸೊ ಆ ಥರ ಮನುಷ್ಯ ಈಗ ನಾವು ಇವಾಗ ನನಗೆ ಇವಾಗ ಪೇಮೆಂಟ್ ಬರಬೇಕಾಗಿತ್ತು ಅಂದ್ಕೊಳ್ಳಿ ಸರ್ ನನಗೆ ಒಂದು ಸರಿ ಒಂದು ಪೇಮೆಂಟ್ ಸಿನಿಮಾ ಸಿನ್ಮಾ ಯಾವತ್ತಾಯಿದೆ ಇವಾಗ ನನಗೆ ನನಗೂ ಪ್ರಾಬ್ಲಮ್ ಇದೆ ಅಂತ ಇಮಿಡಿಯೇಟಾಗಿ ಎತ್ತಿ ಇಟ್ಕೊಬೋದಲ್ವ ದುಡ್ಡನ್ನ ಯಾವತ್ತಿದ್ರೂ ಅವ್ರು ಕೊಡಲೇಬೇಕದು ನಾಳೆ ಅದು ಅಕೌಂಟ್ಗೆ ಬರೋದು ಇವಾಗ ಕೊನೆಗೆ ಇವಾಗ ದ ಮುಗೀತು ವಿರಾಟು ಅದು ಅಕೌಂಟಿಗೆ ಹೋಗ್ತಿತ್ತಲ್ವಾ ಸೊ ಆ ಮನುಷ್ಯ ನಮ್ಮ ಜೊತೆಯಲ್ಲಿರೋರು ಪ್ರಾಬ್ಲಮ್ ಸಿಗಾಕೋಬಾರ್ದು ನಾಳೆ ಬಡ್ಡಿ ಕಟ್ಟದು ಕಟ್ಟೋಕ್ಕೆ ಎಷ್ಟು ಕಷ್ಟ ಆಗುತ್ತೆ ಮುಂದೆ ಅವ್ರುಗಳಿಗೆ ಫ್ಯೂಚರ್ಗಳು ಏನು ತೊಂದರೆ ಆಗುತ್ತೆ ಅಂತ ಯೋಚನೆ ಮಾಡಿ ಅವತ್ತೇ ವಾಪಸ್ ಕೊಟ್ಟಂಥ ಮನುಷ್ಯ ಆ ಥರ ಕ್ಯಾರೆಕ್ಟ್ರ್ ಸರ್ ನಾವು ಆ ಆ ವಿಷಯಗಳೆಲ್ಲ ನಾವು ಹೇಳ್ಬಾರ್ದು ನಾವು ಯಾರಿಗಾನ ಏನಾದರೂ ಎಲ್ಪ್ ಹೇಳಿದ್ರೆ ಇಂಥ ಮಾಡಿ ಸರ್ ಅಂದರೆ ಮಾಡೋರು ಏನೋ ಒಂದು ಅವರು ಸಪೋರ್ಟ್ ಮಾಡಿ ಸರ್ ಅಂದರೆ ಮಾಡಿದ್ದಾರೆ ಕಳಿಸಿದ್ದಾರೆ ಲಕ್ಷ್ಮಣ ಹತ್ರ ಕಳಿಸಿದ್ದಾರೆ ಆ ಥರ ಎಲ್ಲರಿಗೂ ಮಾಡಿದ್ದಾರೆ ಅವರು ಇಲ್ಲ ಅಂತ ಹೇಳಲ್ಲ ಎಲ್ಲರಿಗೂ ಹೆಲ್ಪ್ಗಳು ಮಾಡಿದ್ದಾರೆ ಎಲ್ಲ ಸರ್ ಎಲ್ಲ ಚೆನ್ನಾಗಿದೆ ಸರ್ ಇತ್ತೀಚೆಗೆ ಅವ್ರಿಗೆ ಏನಾಗಿದ್ದು ಈ ಇನ್ಸಿಡೆಂಟಿಂದ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ